ಜೀವನವು ಯಾವ ಸಂದರ್ಭದಲ್ಲಿ ಯಾವ ರೀತಿ ತಿರುವುಗಳನ್ನು ತೆಗೆದುಕೊಳ್ಳುತ್ತದೋ ಊಹಿಸಲು ಅಸಾಧ್ಯ. ಆಕಸ್ಮಿಕ ಘಟನೆಗಳಿಂದ ದೈಹಿಕ ನ್ಯೂನ್ಯತೆಗಳು ಉಂಟಾದಾಗ ಧೃತಿಗೆಡದೆ ಬದುಕನ್ನು ಕಟ್ಟಿಕೊಳ್ಳುವವರು ಅನೇಕರು. ಅಂಥವರಲ್ಲಿ ಶಿವಮೊಗ್ಗದ ಆಯನೂರಿನ ಸಿಆರ್ ಶಿವಕುಮಾರ್ ಕೂಡ ಒಬ್ಬರು. ಹಲವಾರು ಏರಿಳಿತಗಳನ್ನು ಅನುಭವಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತ ಒಂದು ವಿಶೇಷ ಚೇತನೆಗಾಗಿ ಒಂದು ಸಂಸ್ಥೆ ಇತ್ತು. ಅಲ್ಲಿ ಟೈಪಿಂಗ್ ಸ್ಪೀಡ್ ಆಗಿರ್ಬೋದು, ಐ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ವಿಧದ ತರಬೇತಿ ಕೇಂದ್ರಗಳಿದ್ದವು. ಅಲ್ಲಿ ನನ್ನ ಸೇರಿಸಿದ್ರು. ಆಗ ನನ್ನ ಜೀವನದಲ್ಲಿ ನನಗೆ ತಂದೆನೇ ತಾಯಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು. ನನಗೇನೇ ಒಂದು ತಲೆನೋವು ಬಂದ ಕೂಡ ನನಗೆ ತಂದೆನೇ ತಂದೆ ಪ್ರೀತಿ ತುಂಬ ನನಗೆ. ಯಾವ ಕೂಡ ಅಷ್ಟೇ, ಅಪ್ಪಾಜಿ ಅಮ್ಮ ತೀರೋದಾಗ ಹೇಳಿದ್ರಂತೆ ಅಪ್ಪಾಜಿಗೆ, ನನ್ನ ಮಗ ಶಿವು ನನ್ನ ಚೆನ್ನಾಗಿ ನೋಡ್ಕೋ, ಅವನಿಗೆ ಕಾಲಿಲ್ಲ, ಯಾವತ್ತು ಕೂಡ ಅವ್ನ ಮನಸ್ಸಿಗೆ ನೋವು ಬರೋ ಥರ ಮಾಡಬೇಡ, ಚೆನ್ನಾಗಿ ನೋಡ್ಕೋ ಅವನಿಗೆ ಅಂತ ತಾಯಿ ತೀರೋ ಟೈಮಲ್ಲಿ ಅಪ್ಪಾಜಿಗೆ ತುಂಬ ಹೇಳಿದ್ರಂತೆ ನನ್ನ ಬಗ್ಗೆ. ಶಿವಮೊಗ್ಗದ ಮಾಧವ ನೆಲೆಯಲ್ಲಿ ಸಕ್ಷಮ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಕ್ಷಮ ವಿಶೇಷ ಚೇತನಕ್ಕಾಗಿ ಇರುವಂತಹ ಒಂದು ತಂಡ ಅದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದರ ಕಾರ್ಯ ಹೆಚ್ಚು ಒಂದು ಭರದಿಂದ ನಡೀತಾ ಇದೆ. ಅದನ್ನು ಶಿವಮೊಗ್ಗ ನಗರದಲ್ಲಿ ಕುಮಾರ್ ಶಾಸ್ತ್ರಿಗಳು ಜಿಲ್ಲಾ ಪ್ರಮುಖರಾಗಿ ಅವರಿಗೆ ಜೊತೆಯಲ್ಲಿ ಶಿವಣ್ಣ ಅವರು ಕೂಡ ಕೈ ಜೋಡಿಸಿ ಹಲವಾರು ಯಾರು ದಿವ್ಯ ಚೇತನರಿದ್ದಾರೆ ಅವರಿಗೆ ಸರ್ಕಾರಿ ಸವಲತ್ತುಗಳು ಸಿಗುವಂಥದ್ದು ಮತ್ತು ಅವರ ವೈಯಕ್ತಿಕ ಜೀವನವನ್ನು ಕೂಡ ಚೆನ್ನಾಗಿ ಮಾಡುವಂಥ ಪ್ರಯತ್ನದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಆ ಥರದ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೊಂದು ಕಚೇರಿಯ ಅಗತ್ಯ ಕಂಡು ಬಂತು. ಮಾಧವ ನೆಲೆಯಲ್ಲಿ ಅದರದ್ದು ಅವಕಾಶ ಇತ್ತು, ಅದಕ್ಕೆ ಅವರು ಅವಕಾಶ ಕೊಟ್ಟಿದೆ. ಇಲ್ಲಿ ಇದ್ದುಕೊಂಡು ಈ ಥರದ ಹಲವಾರು ಚಟುವಟಿಕೆಗಳನ್ನು ಅವರು ಸಕ್ಷಮ ತಂಡದಿಂದ ನಡೆಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಗಳ ಜೊತೆಗೆ ಹಾಡುವ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಹಿಂದಿನ ದಿನವು ಶುಭ ದಿನವು, ಹಿಂದಿನ ವಾರ ಶುಭ ವಾರ. ತಮ್ಮ ಕಾಲೇಜು ದಿನಗಳಲ್ಲಿ ಸ್ನೇಹಿತರು ತೋರಿದ ಪ್ರೀತಿ ಸಹಾನುಭೂತಿಯನ್ನ ನೆನಪಿಸಿಕೊಂಡಿದ್ದಾರೆ. ನನಗೆ ತುಂಬಾ ಜಾಸ್ತಿ ಆಯಿತು. ಆಮೇಲೆ ನನ್ನಲ್ಲಿ ಇವರು ಈ ತರ ಕಾಲಿಲ್ಲ, ಈ ತರ ವಿಶೇಷ ಚೇತನ ಅಂತ ಅನ್ಕೊಳ್ಳಿ ನಾನು ಅದರಲ್ಲಿ ಕೂಡ ಅವರು ಅಲ್ಲಿನ ಲೆಕ್ಚರ್ಗಳಾಗಿರ್ಬೋದು, ಅಲ್ಲಿನ ಸಿಕ್ಕಂಥ ಫ್ರೆಂಡ್ಸ್ಗಳಾಗಿರ್ಬೋದು, ಅವರೊಂದು ಪ್ರೀತಿಯಲ್ಲಿ ನಾನು ಅದು ತುಂಬ ಇದನ್ನು ಖುಷಿ ಆಯಿತು. ಅವರು ತೋರಿಸೋ ಪ್ರೀತಿ ಆಗಿರ್ಬೋದು, ಅವರ ಸಪೋರ್ಟ್ ಆಗಿರ್ಬೋದು, ಪ್ರೋತ್ಸಾಹದಿಂದ ನನ್ನಲ್ಲೇ ಮರೆತುಬಿಟ್ಟೆ. ನಾನು ವಿಶೇಷ ಚೇತನೇ ಅಲ್ಲ, ನನಗೆ ವಿಶೇಷ ಚೇತನ ಅಲ್ಲ ಅಂತ ನನಗೆ ಖುಷಿ ತಂದುಕೊಟ್ಟಿದ್ದೆ ನನಗೆ ಕಾಲೇಜ್ ಡೇಶಲ್ಲಿ. ಇವರು ಸಕ್ಷಮ ಸಂಸ್ಥೆಯ ಮೂಲಕ ಅಂಗವಿಕಲತೆ ಹೊಂದಿದ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮತ್ತು ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ವಿಶೇಷ ಚೇತನಗೆ ಸಿಸ್ಟಮ್ ಇಲ್ಲ, ನನಗೆ ಕಂಪ್ಯೂಟರ್ ಈ ಥರ ಬರುತ್ತೆ, ಇದೇ ಡಾಟಾ ಎಂಟ್ರಿ ಆಗ್ಬೋದು, ವಾಟ್ ಎವರ್ ಸಿಸ್ಟಮ್ ಕಂಪ್ನಿ ಇದ್ರ ಸೆಕ್ರೆಟರಿ ಕಂಪ್ನಿ ಡಿಪ್ಲೊಮಾ ಕಂಪ್ಯೂಟರ್ ನಾವು ಏನು ಮಾಡ್ತೀವಿ, ನಮ್ಮ ವಿಶೇಷ ಚೇತನಗೆ ಅದು ಸೂಟಬಲ್ ಆಗಿರೋದ್ರಿಂದ ನಾನು ಅದನ್ನೇ ಮಾಡೋ ಇದು ಆಯಿತು. ನನಗೆ ಅದೇ ಥರನೇ ಆಯಿತು, ಆದರೆ ನಾನು ಮಾಡಿ ಎಲ್ಲ ಮುಗಿಸ್ಕೊಂಡೆ. ಬಟ್ ನನಗೆಲ್ಲೂ ಜಾಬ್ ಆಗಲಿಲ್ಲ. ಇದೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳನ್ನ ನಾನು ಮೀಟ್ ಮಾಡಿದೆ. ಎರಡು ಸಾವಿರದ ಹದಿಮೂರರಿಂದ 2018 ಕೂಡ ನಾನು ಪ್ರತಿ ಒಂದು ಜಿಲ್ಲೆ ವಿಪಲ್ ಬನ್ಸಲ್ ಸಾಹೇಬರು ಇದ್ದರು ಜಿಲ್ಲಾಧಿಕಾರಿಗಳು, ಆಗಿಲ್ಲವರೆಗೂ ಕೂಡ ನಾನು ಭೇಟಿ ಮಾಡ್ತಾನೇ ಇದ್ದೆ. ಅವ್ರು ಮಾಡ್ತೀನಿ ಮನವಿ ಕೂಡ ಕೊಟ್ಟು ಸಾಕಾಯಿತು ನನಗೆ. ಬರೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಷ್ಟಿಗಲ್ಲ, ಪ್ರತಿಯೊಬ್ಬರು ರಾಜಕಾರಣಿಗಳು ಕೂಡ ನಾನು ಭೇಟಿಯಾಗಿದ್ದೀನಿ. ನನಗೊಂದು ಅವಕಾಶ ಕೊಡಿ, ನನಗೆ ಈ ಥರ ಓದಿದ್ದೀನಿ, ನನಗೊಂದು ಯಾವ್ದಾರು ಒಂದು ಕೆಲಸ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಸಂಘಟನೆ ಒಬ್ಬರು ಮಂಜುನಾಥ್ ಅಂತ, ಅವರು ನನ್ನ ಫಾಲೋ ಮಾಡ್ತಾಯಿದ್ರು ಒಂದು 2-3 ಸರಿ. ಯಾ ಈ ವ್ಯಕ್ತಿ ಕಾಲಿಲ್ಲ, ಪೇಪರು ಆಗ್ತಾರಲ್ಲ ಅಂತ ಇದು ಮಾಡಿ ನನಗೊಂದ್ಸರಿ ನಿಲ್ಲಿಸಿದ್ರು. ಅವರ ನಿಲ್ಲಿಸ್ಬಿಟ್ಟು ನೀವು ಏನು ಮಾಡ್ತಾಯಿದ್ರಿ ಅಂತ ಕೇಳಿದಾಗ, ಇಲ್ಲ ಅಣ್ಣ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಈ ಥರ ಕೆಲಸ ಮಾಡ್ತಾಯಿದ್ರು, ಅದು ಕೂಡ ಕ್ಲೋಸ್ ಆಗಿದೆ, ಮುಂದಿನ ಜೀವನಕ್ಕೆ ಮತ್ತು ಬಾಡಿಗೆ ಎಲ್ಲ ಕಟ್ಟಬೇಕು, ಊಟದ ವ್ಯವಸ್ಥೆ ತುಂಬ ಕಷ್ಟ ಆಗಿದೆ ಅಂತ ಹೇಳಿದಾಗ, ಇಲ್ಲ ಇದನ್ನು ಮಾಡಿ ಏನು ಎಷ್ಟು ಸಂಪಾದನೆ ಮಾಡ್ತೀರಾ ನೀವು ತಿಂಗಳಿಗೆ, ಏನೇ ಇಲ್ಲ, ಒಂದು 500 ರೂಪಾಯಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ನನ್ನ ಮಕ್ಕಳಿಗೆ ಟ್ಯೂಷನ್ ಮಾಡಿ ಅಂತ ಅವರು ಹೇಳಿದ್ರು. ಆ ಮಕ್ಕಳನ್ನ ಕರ್ಕೊಂಡು ಬಂದು ಟ್ಯೂಷನ್ ಮಾಡಿದಾಗ
ಆವಾಗ ಟ್ಯೂಷನ್ಗೆ ಆ ಮಕ್ಳು ನೋಡಿ ಇನ್ನೂ ನಾಲ್ಕೈದು ಜನ ಬಂದರು. ಆವಾಗ ನಾನು ಟ್ಯೂಷನ್ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದೆ. ಟ್ಯೂಷನ್ ಮಾಡ್ತಾ 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 ನಾನು ಒಂದ್ಸರಿ ಡಾನ್ಸ್ ಕಾಂಪಿಟೇಷನ್ಗೆ ನೋಡೋದಕ್ಕಂತ ಹೋದೆ. ನೋಡೋಕ್ಕಂತ ಹೋದಾಗ ಅಲ್ಲಿ ನನಗೆ ಎಲ್ಲೋ ಡಾನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ದಾಗ ನನಗೆ ಏನೋ ಅಂತ ಅನಿಸ್ತೈತಿ, ನಾನು ಏನಾದರೂ ಮಾಡಬೇಕಲ್ಲ, ಒಬ್ಬರು ನಾನು ಯಾಕೆ ಮಾಡಬಾರ್ದು ಅಂತ ಅನಿಸ್ದಾಗ, ಸರ್ ನಮಗೂ ಏನಾದ್ರು ಕಲ್ಸೋಕ್ಕಾಗುತ್ತಾ, ಚೆನ್ನಾಗಿರೋರೇ ಕಲಿಸೋದು ಕಷ್ಟನಪ್ಪ, ನಿನಗೇನು ಕಲಿಸೋದು, ನೀವೆಲ್ಲ ವೀಲ್ ಚೇರ್ ಪರ್ಸನ್ಗೆಲ್ಲ ಏನು ಕೈ ಏನು ಕಲಿಯೋದು, ನೀವೆಲ್ಲ ಚೆನ್ನಾಗಿರೋರೇ ಕಲಿಯೋದು, ನೀವು ಅದೇ ಕಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಅಂದ್ರೆ ನನಗೆಲ್ಲೋ ಒಂದು ಕಡೆ ಮನಸ್ಸು ತುಂಬ ಹರ್ಟ್ ಆಯ್ತು. ನನಗೆ ಯಾಕಾಗಲ್ವಾ, ಯಾಕಾಗಲ್ಲ, ಕುತ್ಕೊಂಡೇ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಆವಾಗ ನಾನು ಸ್ವಲ್ಪ ಒಂದು 15 ತಿಂಗಳು ನಾನೇ ಕೂಡ ಒಂದು ಸಾಂಗ್ನ ಮೊಬೈಲಲ್ಲಿ ಪ್ಲೇ ಮಾಡಿಕೊಂಡು ನಾನೇ ಕೂಡ ಅದನ್ನು ಎಲ್ಲ ಕೈ ಮಾಡೋದೆಲ್ಲ ಇದು ಮಾಡಿದೆ. ಆವಾಗ ನಾನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಕೆಲವೊಂದಿಷ್ಟು ಮಕ್ಕಳಿಗೆ ಹೇಳ್ಕೊಟ್ಟೆ ನಾನು ಡ್ಯಾನ್ಸ್ ಮಾಡಿದೆ. ಡಿಸ್ಟ್ರಿಕ್ಟ್ ಕಾಂಪಿಟೇಷನಲ್ಲಿ ಕೂಡ ನಾನು ಭಾಗವಹಿಸಿದೆ. ಇದೇ ಕುವೆಂಪು ರಂಗಮಂದಿರದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹುಡುಗರನ್ನ ಎಲ್ಲ ನಮ್ಮ ಆಯಿತು. ಅಲ್ಲೂ ಕೂಡ ನನಗೆ ತುಂಬ ಒಳ್ಳೆಯ ಬಹುಮಾನ ಕೂಡ ಸಿಕ್ತು. ನನಗೆ ಸಮಾಜ ನಮಗೇನು ಮಾಡಿದೆ ಅನ್ನೋಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಮಾಡ್ಬೋದಲ್ಲ ಅಂತ ಮಾಡಿದ್ರು. ಆವಾಗ ವಿಶೇಷ ಇದನ್ನು ಅದೇ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ನಾನು ಎಲ್ಲ ಒಂದು ಇದಷ್ಟು ರೆಡಿ ಮಾಡಿದೆ, ಯಾವ ವಿಶೇಷ ಚೇತನಿಗೆ ಏನೇನೆಲ್ಲ ಆಗಬೇಕಾಗಿದೆ ಅಂತ ಅವಾಗಲೇ ನಾನು ಪಟ್ಟಿ ಮಾಡ್ಕೊಂಡು. ಅದು ಪ್ರಯತ್ನ ಪಟ್ಟರೆ ಸಿಗುತ್ತೆ, ದೇವರು ಎಲ್ಲೋ ಒಂದು ಬರ್ತಾನೆ ಅನ್ನೋದಕ್ಕೆ ಸಕ್ಷಮ ನನಗೆ ಒಂದು ದೇವ್ರ ಥರ ನನಗೆ ಒಳಗೆ ಬಂತು. ಆವಾಗ ನನಗೆ ವಿನೋದ್ ಪ್ರಕಾಶ್ ಜಿ ಅಂತ ಒಬ್ಬಿದ್ದಾರೆ, ಅವರು ರಾಷ್ಟ್ರೀಯ ಪ್ರಾಂತ ಕಾರ್ಯ ಸದಸ್ಯರು ಅಧ್ಯಕ್ಷರವರು ನಮ್ಮ ಸಕ್ಷಮ. ಆವಾಗ ಅವರು ನನ್ನನ್ನು ಕರೆದ್ಬಿಟ್ಟು ನೀನು ಈ ಸಕ್ಷಮದಲ್ಲಿ ಕೆಲಸ ಮಾಡೋ ವಿಶೇಷತನಕ್ಕಾಗಿ ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಈ ಸಕ್ಷಮ ಸಂಸ್ಥೆಯಲ್ಲಿ ಕೂಡ ನಾನು ಆದೆ. ಸಕ್ಷಮ ಅಂದರೆ ಸಮದೃಷ್ಟಿ ಕ್ಷಮತಾ ವಿಕಾಸ ಮತ್ತು ಅನುಸಂಧಾನ ಮಂಡಲ, ವಿಶೇಷತನ ಸಬಲೀಕರಣಕ್ಕಾಗಿ ಸಮರ್ಪಿತ ರಾಷ್ಟ್ರೀಯ ಸಂಘಟನೆ. ಇದರಲ್ಲಿ ನಾನೊಂದು ಇದರಲ್ಲಿ ಈ ಸಕ್ಷಮ ಸೇವಾ ಸಕ್ಷಮದ ಸಲಹಾ ಮತ್ತು ಸೇವಾ ಕೇಂದ್ರದ ಪ್ರಮುಖರಾಗಿ ಹಾಗೂ ಜಿಲ್ಲೆಯ ಎಲ್ಲ ವಿಶೇಷ ಚೇತನ ಪ್ರಕೋಷ್ಠದ ಅಧ್ಯಕ್ಷರಾಗಿ ಕೂಡ ನಾನು ಇಲ್ಲಿ ಸಕ್ಷಮದಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ.